ಚಳಿಗಾಲದ ಪ್ರವಾಸ ವಿಭಿನ್ನ ಅನುಭವವನ್ನು ತರುತ್ತೆ. ಹಾಗಾಗಿ ಕೆಲಸ ಮಾಡಿ ನೀವೇನಾದರೂ ರೋಸಿ ಹೋಗಿದ್ರೆ ಒಂದೆರಡು ದಿನ ಪಕ್ಷಿ ಪ್ರಾಣಿ ಹಸಿರ ಹಾದಿ ನೋಡೋಕೆ ತಯಾರಿ ನಡೆಸ್ಕೊಳ್ಳಿ. ಬೇರೆ ರಾಜ್ಯಕ್ಕಂತೂ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ನಮ್ಮ ರಂಗನತಿಟ್ಟಿಗೆ ಹೋಗೋಕೆ ಪ್ಲ್ಯಾನ್ ಮಾಡಿ. ಸದ್ಯ ಅಲ್ಲಿ ಯಾವ ಪಕ್ಷಿ ಇದೆ ಅಂತ ಹೇಳ್ತೀವಿ ಈ ಸ್ಟೋರಿಯನ್ನು ನೋಡಿ. ಡಿಸೆಂಬರ್ನಲ್ಲಿ ಪ್ರವಾಸಿಗರು ಟ್ರೆಕ್ಕಿಂಗ್ ಅನ್ನು ಎಂಜಾಯ್ ಮಾಡ್ತಾರೆ, ಅಲ್ಲದೆ ಪಕ್ಷಿ ವೀಕ್ಷಣೆಗೂ ಇದು ಸೂಕ್ತ ಕಾಲ. ಮಂಡ್ಯದ ಶ್ರೀರಂಗಪಟ್ಟಣ ಸಮೀಪ ರಂಗನತಿಟ್ಟು ಪಕ್ಷಿಧಾಮ ಇದೆ. ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮವಿದು. ಕಾವೇರಿ ನದಿಯಲ್ಲಿರುವ ಸಣ್ಣ ಸಣ್ಣ ದ್ವೀಪಗಳಲ್ಲಿ ಹಕ್ಕಿಗಳನ್ನು ನೋಡಬಹುದು. ದೋಣಿಯಲ್ಲಿ ಸಾಗುತ್ತಾ ಬಾನಾಡಿಗಳನ್ನು ನೋಡುವ ಕ್ಷಣವೇ ಸುಂದರ. ಸದ್ಯ ರಂಗನತಿಟ್ಟು ಹಾಗೂ ಕೊಕ್ಕರೆ ಬೆಳ್ಳೂರು ಎರಡೂ ಪಕ್ಷಿಧಾಮಗಳು ವಿಶ್ವ ಮಾನ್ಯತೆ ಪಡೆದುಕೊಂಡಿವೆ. ಚಳಿಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಸಮೀಪದ ರಂಗನತಿಟ್ಟು ಪಕ್ಷಿಧಾಮಕ್ಕೆ ವಂಶಾಭಿವೃದ್ಧಿಗಾಗಿ ವಲಸೆ ಹಕ್ಕಿಗಳ ಆಗಮನ ಶುರುವಾಗಿದೆ. ವಿದೇಶಿ ಪಕ್ಷಿಗಳ ಆಗಮನ ಪಕ್ಷಿಧಾಮಕ್ಕೆ ಪ್ರವಾಸಿಗರ ದಂಡು. ಪಕ್ಷಿಧಾಮಕ್ಕೆ ಪೆಲಿಕಾನ್ ಸ್ಪೂನ್ ಬಿಲ್, ಯುರೇಷಿಯನ್ ಸ್ಪೂನ್ ಬಿಲ್, ಪೇಂಟೆಡ್ ಸ್ಟೋಕ್ ಪಕ್ಷಿಗಳು ಬರಲಾರಂಭಿಸಿವೆ. 500 ಹೆಚ್ಚು ಪೆಲಿಕಾನ್ಗಳು ಈಗಾಗಲೇ ಇಲ್ಲಿಗೆ ಬಂದಿಳಿದಿವೆ. ಡಿಸೆಂಬರ್ ಅಂತ್ಯದ ವೇಳೆಗೆ 2000 ಹೆಚ್ಚು ಪೆಲಿಕಾನ್ಗಳು ಪಕ್ಷಿಧಾಮಕ್ಕೆ ಬರಲಿವೆ. ನವೆಂಬರ್ ತಿಂಗಳಿನಿಂದ ಈ ಪಕ್ಷಿಧಾಮಕ್ಕೆ ಸಾಕಷ್ಟು ಸಂಖ್ಯೆಯ ಪಕ್ಷಿಗಳು ಆಗಮಿಸುತ್ತವೆ. ಇಲ್ಲಿಗೆ ಬರುವ ಪಕ್ಷಿಗಳು ಈ ಸಮಯದಲ್ಲಿ ಬಂದು ಗೂಡು ಕಟ್ಟಿ ಮೊಟ್ಟೆಯಿಟ್ಟು ಮರಿ ಮಾಡಿ ಆ ಮರಿಗಳಿಗೆ ಹಾರಾಟ ಕಲಿಸಿ ಮತ್ತೆ ತಮ್ಮ ಮೂಲ ಸ್ಥಾನಕ್ಕೆ ಕರೆದೊಯ್ತವೆ. ಸ್ಪೂನ್ ಬಿಲ್, ಯುರೇಷಿಯನ್ ಸ್ಪೂನ್ ಬಿಲ್, ಓಪನ್ ಬಿಲ್, ಪೇಂಟೆಡ್ ಸ್ಟೋಕ್ ಜಾತಿಯ ಪಕ್ಷಿಗಳು 3 ದಿನಗಳ ಈಚೆಗೆ ಪಕ್ಷಿಧಾಮದ ಆಸುಪಾಸಿನಲ್ಲಿ ಕಾಣಿಸಿಕೊಳ್ತಿವೆ. 2 ಜೊತೆ ರಿವರ್ಟರ್ನ್ ಪಕ್ಷಿಗಳು ಕೂಡ ಬಂದಿವೆ. ಡಿಸೆಂಬರ್ 2 ವಾರದ ವೇಳೆಗೆ ವಲಸೆ ಪಕ್ಷಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಲಿದ್ದು ವಂಶಾಭಿವೃದ್ಧಿ ಪ್ರಕ್ರಿಯೆ ಆರಂಭ ಮಾಡಲಿವೆ. ವೈಟ್ ಐಬೀಸ್, ಮಡ್ ಸ್ವಾಲೋ, ಕಾರ್ಮೊರಿನ್ ಜಾತಿಯ ಪಕ್ಷಿಗಳು ಹಲವು ದಿನಗಳಿಂದಲೂ ಇಲ್ಲಿ ಬೀಡು ಬಿಟ್ಟಿವೆ. ರಂಗನತಿಟ್ಟಲ್ಲಿ ಚಳಿಗಾಲ ಆರಂಭವಾಗ್ತಿದ್ದಂತೆ ಪಕ್ಷಿಗಳ ಕಲರವ. ವಾರಾಂತ್ಯದಲ್ಲಿ ಪಕ್ಷಿಧಾಮಕ್ಕೆ ಹರಿದು ಬರುವ ಜನ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪಕ್ಷಿಧಾಮವನ್ನು ನೋಡುವುದಕ್ಕೆ ಪ್ರವಾಸಿಗರು ಮುಗಿ ಬೀಳ್ತಾ ಇದ್ದಾರೆ. ಚಳಿಗಾಲ ಆರಂಭವಾಗಿದ್ದರಿಂದ ದೇಶ ವಿದೇಶಗಳಿಂದ ವಿವಿಧ ಪ್ರಭೇದದ ಪಕ್ಷಿಗಳು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಆಗಮಿಸ್ತಾ ಇವೆ. ಸದ್ಯ ಪಕ್ಷಿಧಾಮದಲ್ಲಿ ಸುಮಾರು 2000 ಪಕ್ಷಿಗಳಿದ್ದು 50 ಹೆಚ್ಚು ಮೊಸಳೆಗಳಿವೆ. ಇಲ್ಲಿಗೆ ಬರುವ ಪಕ್ಷಿಗಳ ಕಲರವ ಮತ್ತು ಪಕ್ಷಿಗಳನ್ನು ನೋಡುವುದಕ್ಕೆ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಸಾಕಷ್ಟು ಸಂಖ್ಯೆಯ ಪಕ್ಷಿ ಪ್ರಿಯರು ಆಗಮಿಸಿ ಪಕ್ಷಿಗಳನ್ನು ನೋಡಿ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ವಿವಿಧ ದೇಶ ಮತ್ತು ರಾಜ್ಯಗಳಿಂದ ಇಲ್ಲಿಗೆ ವಲಸೆ ಬರುವ ಪಕ್ಷಿಗಳು ಮೊಟ್ಟೆಯಿಟ್ಟು ಮರಿ ಮಾಡ್ತವೆ. ಮುಂಗಾರು ಮಳೆ ಬೀಳುವ ಸಮಯಕ್ಕೆ ಮೇ ಅಂತ್ಯದಲ್ಲಿ ಮರಿಗಳ ಜೊತೆ ಸ್ವಸ್ಥಾನಕ್ಕೆ ವಾಪಸ್ ತೆರಳುತ್ತವೆ. ಪಕ್ಷಿಧಾಮಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಶನಿವಾರ ಮತ್ತು ಭಾನುವಾರ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಇತರ ದಿನಗಳಲ್ಲಿ ದೇಶ ವಿದೇಶಗಳ ಪ್ರವಾಸಿಗರು ಬರ್ತಾ ಇದ್ದಾರೆ. ಈಗಾಗಲೇ 500 ಹೆಚ್ಚು ಪೆಲಿಕಾನ್ಗಳ ಆಗಮನವಾಗಿದೆ. ಡಿಸೆಂಬರ್ 2 ವಾರದ ವೇಳೆಗೆ ಪಕ್ಷಿಗಳ ಸಂಖ್ಯೆ ಏರಿಕೆಯಾಗಲಿದೆ. ರಾಘವೇಂದ್ರ, ಜೀ ಕನ್ನಡ ನ್ಯೂಸ್, ಮಂಡ್ಯ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.